Hi, hello friends, once again welcome back to my channel Vinita Karna Vlogs in Dubai. So friends, hegidira ellaru, good morning. ee vlog bandu ninne vlog. So ninne husband ge raja ittu yakandre office alli sanitization martta idare office na. So leave kottidru ivru hogidru actually office ke belakene ಅಲ್ಲಿಂದ ಫೋನ್ ಮಾಡಿದರು ಈ ಥರ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ ಆಫೀಸು ಸೊ ಲೀವ್ ಕೊಟ್ಟಿದ್ದಾರೆ ವಾಪಸ್ ಬರ್ತಾ ಇದ್ದೀನಿ ಅಂತ ಸೊ ಅವರು ವಾಪಸ್ ಬಂದಿದ್ದಾದಮೇಲೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಡೇ ಟು ಡೇಗೆ ಹೋಗ್ತಾ ಇದ್ದೀವಿ ಡೇ ಟು ಡೇಗೆ ಯಾಕೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಬ್ರಿಡ್ಜ್ ಈ ಬ್ರಿಡ್ಜಿಂದ ಆ ಕಡೆ ಹೋಗಬೇಕು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಒಂದೇ ಒಂದು ಐಟಮ್ ಬೇಕಿತ್ತು ಸೊ ಅದಕ್ಕೋಸ್ಕರ ನಾವು ಡೇ ಟು ಡೇಗೆ ಹೋಗ್ತಾಯಿದ್ವಿ ಬಟ್ ಆ ಒಂದು ಐಟಮ್ ತುಂಬ ಯೂಸ್ಫುಲ್ ಅದು ಡೈಲಿ ಯೂಸಿಗೆ ಬೇಕಾಗಂಥದ್ದು ಸೊ ಅದಕ್ಕೋಸ್ಕರ ಅದನ್ನು ತರಲಿಕ್ಕೆ ಹೋಗ್ತಾ ಇದ್ದೀವಿ ನೀವಿಲ್ಲಿ ನೋಡ್ಬೋದು ಬ್ರಿಡ್ಜ್ ಮೇಲಿಂದ ತೋರಿಸ್ತಾ ಇದ್ದೀನಿ ನಾನು ಈಗ ನಾನು ತೋರಿಸಿದ್ನಲ್ಲ ಬ್ರಿಡ್ಜ್ ಅದ್ರ ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ ಅಲ್ಲಿ ಕಾಣಿಸ್ತಾ ಇದೆಲ್ಲ ಬೋರ್ಡ್ ಅದೇ ಡೇ ಟು ಡೇ ಬೋರ್ಡ್ ಇಲ್ಲಿಂದ ನಾವು ಈ ಥರ ಇಲ್ಲಿ ಇನ್ನೊಂದು ಬ್ರಿಡ್ಜ್ ಕಾಣ್ತಾ ಇದೆಲ್ಲ ಎದುರುಗಡೆ ಅದ್ರ ಕೆಳಗಡೆಯಿಂದ ಅಲ್ಲಿಗೆ ಹೋಗಬೇಕು ಸೊ ಇದು ಬಂದುಬಿಟ್ಟು ಈ ಕಡೆ ನಾನೀಗ ಬ್ರಿಡ್ಜ್ ತೋರಿಸಿದ್ನಲ್ಲ ಆ ಕಡೆ ಸೈಡ್ದಿದ್ದು ನೋಡಿ ಈ ಕಡೆ ಸೈಡ್ ನಾವೀಗ ಬ್ರಿಡ್ಜ್ ಒಳಗಡೆ ಇದ್ದೀವಿ ಈಗ ಕೆಳಗೆ ಬ್ರಿಡ್ಜಿಂದ ಈ ಕಡೆ ಬಂದುಬಿಟ್ಟು ಕೆಳಗಿದ್ದು ಅಲ್ಲೇ ಇದೆ ಡೇ ಟು ಡೇ ನಮಗೆ ಹತ್ರನೇ ಆಗುತ್ತೆ ನೋಡಿ ಅಲ್ಲಿದೆ ಡೇ ಟು ಡೇ ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಡೇ ಟು ಡೇನ ತೋರಿಸಿದ್ದೀನಿ ಬಟ್ ಈ ವ್ಲಾಗಲ್ಲಿ ಸ್ವಲ್ಪ ತೋರಿಸ್ತೀನಿ ಅಷ್ಟೇ ಸೊ ಫ್ರೆಂಡ್ಸ್ ಬನ್ನಿ ಹೋಗೋಣಂತೆ ನಾನು ನಿಮಗೆ ಲಾಸ್ಟಲ್ಲಿ ಎಂಡಲ್ಲಿ ಅದು ಯಾವ ಒಂದು ಐಟಮ್ ಅಂತ ತೋರಿಸ್ತೀನಿ
ಇದು ಬಂದ್ಬಿಟ್ಟು ಡೇ ಟು ಡೇ ಇಂದ ಬಂದಿದ್ದಾದ ಮೇಲೆ ಡೇ ಟು ಡೇ ಇಂದ ಬಂದಿದ್ದಾದ ಮೇಲೆ ನಾನು ಅಡಿಗೆನೆಲ್ಲ ಮಾಡಿ ಮುಗಿಸಿದ್ದೀನಿ. ಊಟ ಮಾಡೋದು ಅಷ್ಟೇ ಇತ್ತು, ಬಟ್ ಇವ್ರಿಗೆ ಫಿಶ್ ಫ್ರೈ ಬೇಕಿತ್ತಂತೆ ಹಸ್ಬೆಂಡ್ಗೆ. ಸೊ ಅದಕ್ಕೋಸ್ಕರ ಅವರು ಫಿಶ್ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ತಾರೆ ಅಂತ. ಸೊ ಫಸ್ಟ್ ಫಿಶ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಪ್ಲೇಟಲ್ಲಿ ಅರಿಶಿನ ಮತ್ತು ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಖಾರದ ಪುಡಿ, ಗರಂ ಮಸಾಲ ಎಲ್ಲದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಫಿಶ್ಗೆ ಅಪ್ಲೈ ಮಾಡಿ ಆಮೇಲೆ ಫಿಶ್ ಫ್ರೈ ಮಾಡ್ತಾರೆ ನೋಡಿ. ಈ ಥರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪೇಸ್ಟ್ ಟೈಪ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿತ್ತು ಫಿಶ್ ಫ್ರೈ, ತುಂಬ ಟೇಸ್ಟಾಗಿನೂ ಸಹ ಇತ್ತು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಆಮೇಲೆ ಫ್ರೈ ಮಾಡ್ತಾರೆ. ಸೊ ಫಿಶ್ನ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಫಿಶ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದೇ ಪ್ಯಾನಲ್ಲಿ ಏನು ಆಯಿಲ್ ಉಳಿದಿರುತ್ತಲ್ಲ ಅದೇ ಆಯಿಲ್ಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಸಾಲ್ಟ್ ಹಾಕ್ಬಿಟ್ಟು ಕರಿಬೇವನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಅದ್ರ ಮೇಲೆ ಈ ಥರ ಫಿಶ್ನ ಇಟ್ಬಿಟ್ಟು ಮೇಲೆ ಕೆಳಗೆ ಈ ಥರ ಟರ್ನ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ. ಐ ಥಿಂಕ್ ನೀವು ಹೋಟೆಲೆಲ್ಲ ನೋಡಿರ್ಬೋದು ಈ ಥರ ಮೇಲೆ ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಟೈಪ್ ಕೊಟ್ಟಿರ್ತಾರಲ್ಲ. ಸೊ ಇದೇ ಥರ ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿನೂ ಇರುತ್ತೆ. ನಿಮಗೆ ಸ್ಪೈಸಿ ಥರನೂ ಸಿಗುತ್ತೆ, ಸ್ವಲ್ಪ ಖಾರ ಉಪ್ಪು ಎಲ್ಲ ಚೆನ್ನಾಗಿರುತ್ತೆ ಫಿಶ್ಗೆ ನೋಡಿ. ಈ ಥರ ಮೇಲೆ ಕರಿಬೇವು, ಜೀರಿಗೆ, ಖಾರ ಮತ್ತು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿ ಈ ಥರ ಮೇಲೆ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಸೊ ಇದೀಗ ರೆಡಿಯಾಗಿದೆ ಫಿಶ್ ಫ್ರೈ. ಲೈಟಿಂಗ್ ಅಷ್ಟು ಚೆನ್ನಾಗಿಲ್ಲ, ಯಾಕಂದರೆ ಹಸ್ಬೆಂಡ್ ಮೊಬೈಲಿಂದ ತೆಗೆದಿರೋಂಥ ವೀಡಿಯೋ ಇದು. ನನ್ನ ಮೊಬೈಲ್ ಚಾರ್ಜಿಂಗ್ ಇಟ್ಟಿದ್ದೆ, ಸೊ ಅದಕ್ಕೋಸ್ಕರ ತೆಗಿಯೋಕ್ಕಾಗಿಲ್ಲ. ಇದು ಹಸ್ಬೆಂಡ್ ಮೊಬೈಲ್ದು, ಸೊ ಅದಕ್ಕೆ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಹಾಗೆ ಟೇಸ್ಟಿಯಾಗಿನೂ ಇತ್ತು. ಸೊ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ. ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆ ಈ ಫಿಶ್ ಫ್ರೈ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಊಟ ಮಾಡೋದಾಯಿತು, ಈಗ ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ಒಂದು ಐಟಮ್ ತರಲಿಕ್ಕೆ ನಾವು ಡೇ ಟು ಡೇಗೆ ಹೋದ್ವಿ ಅಂತ. ಸೊ ಆ ಐಟಮ್ ಬಂದುಬಿಟ್ಟು ಇದೆ, ಗ್ಯಾಸ್ ಲೈಟರ್. ಸೊ ನಂದು ಹಳೇದು ಬಿದ್ದುಬಿಟ್ಟು ಅದು ಹೊಡೆದೋಯ್ತು, ಸೊ ಅದಕ್ಕೋಸ್ಕರ ತರಲಿಕ್ಕಂತ ಹೋಗಿದ್ವಿ. ಲೈಟರಿಂದ ಹೇಗೆ ಅಡುಗೆ ಮಾಡೋದಲ್ವಾ,
ಸೊ ನನ್ನ ಹತ್ರ ಇತ್ತು ಕಡಿಪಟ್ಟಣ ಇತ್ತು ಸೊ ಅದರಿಂದ ಎರಡು ಮೂರು ದಿವಸದಿಂದ ಮಾಡಿದೆ ಹಾಗೆ ಬಟ್ ಅದನ್ನು ಖಾಲಿ ಆಗೋಯಿತು ಸೊ ಅದಕ್ಕೋಸ್ಕರ ಇದು ಬೇಕೇ ಬೇಕಲ್ವ ಕಂಪಲ್ಸರಿ ಸೊ ಅದಕ್ಕೋಸ್ಕರ ನಾನು ಹಸ್ಬೆಂಡ್ಗೆ ಹೇಗೂ ರಜೆ ಇತ್ತಲ್ವ ಕರ್ಕೊಂಡು ಹೋದೆ ಡೇ ಟು ಡೇಗೆ ಇದೊಂದೇ ಒಂದು ಐಟಮ್ ತರ್ಲಿಕ್ಕೆ ನಾವು ಅಲ್ಲಿಗೆ ಹೋಗಿದ್ವಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಅದು ಯಾವ ಐಟಮ್ ಅಂತ ಓಕೆ ಫ್ರೆಂಡ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆ ಬಾಯ್ ಟೇಕ್ ಕೇರ್